ರಮೇಶ್ ಜಾರಕಿಹೊಳಿ ಪರವಾಗಿ ಬಿಜೆಪಿ ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದೊಂದು ಬ್ಲಾಕ್ ಮೇಲ್ ತಂತ್ರ, ಹನಿ ಟ್ರ್ಯಾಪ್ ಆಗಿದ್ದು ತನಿಖೆ ನಡೆಸಬೇಕು ಅಂತ ಶಾಸಕರಾದಂತ ರೇಣುಕಾಚಾರ್ಯ, ಇನ್ನೊಂದ್ ಕಡೆ ಎಂಪಿ ಕುಮಾರಸ್ವಾಮಿ ಒತ್ತಾಯವನ್ನು ಮಾಡಿದ್ದಾರೆ. ಸಿಬಿಐ ಕೊಡಲೇಬೇಕು ಅಥವಾ ಸಿಒಡಿ ಕೊಡ್ತಕ್ಕಂಥ ಕೇಸ್ ಇದು. ವಿನಾಕಾರಣ ಇಂತ ಇನ್ನೂ ಅನೇಕ ಸಿಡಿಗಳಿದೆ ಅಂದ್ರೆ ಸಿಡಿಯನ್ನ ಮಾಡಿಸೋಕೆ ನಿನಗೆ ಪ್ರಚೋದನೆ ಕೊಟ್ಟವರು ಯಾರು? ಬಂಧಿಸಿದ್ರೆ ಬಂಧಿಸಿ ಸರಿಯಾದ ರೀತಿ ಒಳಗಡೆ ಹಾಕಿ ಆ ವ್ಯಕ್ತಿಯನ್ನು ನಾಲ್ಕು ರುಬ್ಬಿದ್ರೆ ಸತ್ಯಾಸತ್ಯದ ಹೊರಗಡೆ ಬರುತ್ತೆ. ನೋಡಿ, ಇದು ಬ್ಲಾಕ್ ಮೇಲ್. ಇದೇ ರೀತಿ ಒಂದು ವಿಷಯ ಹೇಳ್ತೀನಿ, ಇದೇ ರೀತಿ ಬಹಳ ಜನ ರಾಜಕಾರಣಿಗಳು ಈ ರೀತಿ ಮಾಡ್ತಾ ಹೋಗ್ತಿದ್ದಾರೆ. ಇದು ಅಂತ್ಯ ಯಾವಾಗ, ಕೊನೆ ಯಾವಾಗ? ಇವತ್ತಿನ ಸಮಾಜದಲ್ಲಿ ಮೊದಲು ಇಂಥ ಬ್ಲಾಕ್ ಮೇಲರ್ಸ್ ಇವರು ಎಲ್ಲ ಒಂದ್ ಕಡೆ ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಪ್ರಭಾವಿಗಳ ಬತ್ತಡಕ್ಕೆ ಮಾಡೋದು ಈ ರೀತಿ ಟ್ರ್ಯಾಪ್ ಮಾಡ್ತಾರೆ. ಇದು ನಿಲ್ಲಬೇಕಂತ ನಮ್ಮ ಒತ್ತಾಯ. ಸರ್, ಇದು ತಪ್ಪು ಮಾಡಿದರೆ ಇಲ್ಲ ಅಂತೇಳಿ ಕೋರ್ಟ್ನಲ್ಲಿ ತನಿಖೆ ಸತ್ಯಾಸತ್ಯದ ಹೊರಗಡೆ ಬರುತ್ತೆ. ರಮೇಶ್ ಜಾರಕಿಹೊಳಿ ಅವನ್ನ ಬಲಿಪಶು ಮಾಡೋಕ್ಕೋಸ್ಕರ ಇದು ಕಾರ್ಯತಂತ್ರ, ಷಡ್ಯಂತ್ರ, ರಾಜಕೀಯ ಪ್ರೇರಿತ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಹಾಗಾಗಿ ಪಕ್ಷನೂ ಸೂಚನೆ ಕೊಡಿದೆ, ವರಿಷ್ಠರು ಸೂಚನೆ ಕೊಡಿದರೆ, ಮುಖ್ಯಮಂತ್ರಿಗಳು ಸೂಚನೆ ಕೊಡಿದರೆ, ಅವರು ನೈತಿಕವನ್ನು ರಾಜೀನಾಮೆ ಕೊಡಿದರೆ ಸತ್ಯಾಸತ್ಯದ ತನಿಖೆ ಆದ್ಮೇಲೆ ಮತ್ತೆ ಅದೇ ಸ್ಥಾನಕ್ಕೆ ಬರಬಹುದು. ಸಿಬಿಐ ಸಚಿವರು ಆಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಒಂದು ಬ್ಲಾಕ್ ಮೇಲ್ ನಡೆದಿದೆ. ಈ ಬ್ಲಾಕ್ ಮೇಲ್ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇವರು ಇದೇ ದಂಧೆ ಮಾಡ್ತಾರಂತ ಒಂದು ನೋಡ್ ಮೇಲ್ ನೋಡಕ್ಕೆ ಗೊತ್ತಾಗುತ್ತೆ. ಇದು ಹನಿ ಟ್ರ್ಯಾಪ್ ಕೇಸಿಗೆ ಇದನ್ನ ಖಂಡಿತವಾಗಿ ಒಳಪಡಿಸಬೇಕು. ಹಾಗೆ ಆ ದಿನೇಶ್ ಕಲ್ಲಳ್ಳಿ ಬಹಳ ಒಂದು ಭವ್ಯ ಬಂಗಲೆ ಕಟ್ಟಿದ್ದಾರೆ. ನಾನು 10 ಬಾರಿ ML ಆದರೂ ಕೂಡ ಆ ಥರ ಬಂಗಲೆ ಕಟ್ಟೋಕ್ಕಾಗಲ್ಲ. ಅವರ ಆಸ್ತಿಯ ಬಗ್ಗೆ ತನಿಖೆ ಆಗಬೇಕು. ಇದೇ ರೀತಿ ಮಾಡಿ ಬ್ಲಾಕ್ ಮೇಲ್ ಮಾಡಿ ಇವರು ಆಸ್ತಿ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಹನಿ ಟ್ರ್ಯಾಪ್ ಕೇಸನ್ನು ಒಳಪಡಿಸಬೇಕು ಅನ್ನೋ ನಮ್ಮೊಂದು ಆಗ್ರಹ ಇದೆ. ಅಲ್ಲ, ಹನಿ ಟ್ರ್ಯಾಪ್ ಮಾಡಿದಾರೆ ಅಂತ ನಮ್ಗೆ ಅನಿಸುತ್ತೆ, ಮೇಲ್ ನೋಡಕ್ಕೆ ಅನಿಸುತ್ತೆ. ಇವಾಗ ಇದೇ ದಂಧೆ ಅಂತ ಅನಿಸುತ್ತೆ. ಆತನ ಆಸ್ತಿ ಬಗ್ಗೆ ತನಿಖೆ ಆಗಬೇಕು ಮತ್ತು ಆತನ ಮೇಲೆ ಹನಿ ಟ್ರ್ಯಾಪ್ ಕೇಸ್ ಆಗಬೇಕು.